ಐಪಿಎಲ್ ಮ್ಯಾಚ್ ಫಿಕ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೌಲರ್ ಅಭಿಮನ್ಯು ಮಿಥುನ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಎರಡನೇ ಬಾರಿಗೆ ಸಿಸಿಬಿ ಇಂದ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಮೊದಲ ಬಾರಿಗೆ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಮುಸ್ತಕ್ ಅಲಿ ಆ ಒಂದು ಟೂರ್ನಿಯಲ್ಲಿ ಫುಲ್ ಬ್ಯುಸಿ ಆಗಿದ್ರು ಅವರು, ಏಕೆಂದ್ರೆ ಕರ್ನಾಟಕದ ಪ್ರಮುಖ ಬೌಲರ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಬರಲಿಕ್ಕೆ ಆಗಿರಲಿಲ್ಲ, ಕಾಲಾವಕಾಶವನ್ನ ಕೇಳಿದ್ರು. ಈಗ ಎರಡನೇ ಬಾರಿಗೆ ಸಿಸಿಬಿ ಇಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಸಿಸಿಬಿ ನೋಟಿಸ್ ಅನ್ನ ನೀಡಿದೆ. ಈ ಮೊದಲು ನೋಟಿಸ್ ನೀಡಿದ್ರು ಸಿಸಿಬಿ ಪೊಲೀಸರು, ಇದುವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಅಭಿಮನ್ಯು ಮಿಥುನ್ ಅವರು. ಸೊ ಹೀಗಾಗಿ ಅವರಿಗೆ ಈಗ ಮತ್ತೊಂದು ನೋಟಿಸ್ ಅನ್ನ ನೀಡಲಾಗಿದೆ. ಅಭಿಮನ್ಯು ಮಿಥುನ್ ರಾಜ್ಯ ಕ್ರಿಕೆಟ್ ತಂಡದ ವೇಗದ ಬೌಲರ್, ಭಾರತದ ಪರವಾಗಿಯೂ ಕೂಡ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಆಡಿರುವಂತಹ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಇವರು. ಕೆಪಿಎಲ್ ಫಿಕ್ಸಿಂಗ್ ಸಂಬಂಧ ವಿವರಣೆಗಾಗಿ ವಿಚಾರಣೆಗೆ ಬರುವಂತೆ ಸೂಚಿಸಿದೆ ಸಿಸಿಬಿ, ಆದರೆ ಇದುವರೆಗೂ ಅಭಿಮನ್ಯು ಮಿಥುನ್ ಅವರು ಬಂದಿಲ್ಲ. ಸೊ ಇದೇ ಕಾರಣಕ್ಕೋಸ್ಕರನೇ ಮತ್ತೊಂದು ಬಾರಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಮೊದಲ ಬಾರಿಗೆ ನೋಟಿಸ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಮುಸ್ತಕ್ ಅಲಿ ಕ್ರಿಕೆಟ್ ನಲ್ಲಿ ಬ್ಯುಸಿ ಆಗಿದ್ದೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು, ಆದ್ರೆ ಇದುವರೆಗೂ ಅವರು ಬಂದಿಲ್ಲ. ಈಗ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದಾರಾ ಎರಡನೇ ಬಾರಿ ಕೊಟ್ಟಿರೋದಂತದಕ್ಕೆ? ಪೃಥ್ವಿ, ನಿನ್ನೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ, ಅದು ಏನು ಮೊದಲು ಸಹ ನೋಟಿಸ್ ಅನ್ನ ಕೊಟ್ಟಿದ್ರು, ಇದುವರೆಗೂ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದ್ರಿಂದ ಕೆಪಿಎಲ್ ನಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಒಂದು ವಿವರಣೆ ಕೊಡಬೇಕು ಅಂತ ಹೇಳಿ ಸಿಸಿಬಿ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟಿರೋದು. ಆದಷ್ಟು ಬೇಗ ನೀವು ಸಿಸಿಬಿ ಕಚೇರಿಗೆ ಆಗಮಿಸಿ ಒಂದು ಈ ಒಂದು ಫಿಕ್ಸಿಂಗ್ ನಲ್ಲಿ ನಿಮ್ಮ ಹೆಸರು ಸಹ ಕೇಳಿ ಬರ್ತಿದೆ. ಆದ್ರಿಂದ ನೀವು ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕಾಗುತ್ತೆ, ಮತ್ತೆ ಕೆಲವು ಸಾಕ್ಷ್ಯಾಧಾರಗಳಿದ್ದಾವೆ ಅದಕ್ಕೆ ಒಂದು ಪೂರಕವಾದ ಒಂದು ಉತ್ತರವನ್ನು ಕೊಟ್ಟು ನಿಮ್ಮ ವಿವರಣೆ ಕೊಡಬೇಕು ಅಂತ ಹೇಳಿ ಈಗ ಎರಡನೇ ನೋಟಿಸ್ ಅನ್ನ ಸಿಸಿಬಿ ಪೊಲೀಸರು ಜಾರಿ ಮಾಡಿದರೆ. ಏನು ಈ ಒಂದು ಕೆಪಿಎಲ್ ಪಂದ್ಯದಲ್ಲಿ ಒಂದು ಸಾಕಷ್ಟು ಆಟಗಾರರು ಸಹ ಇನ್ವಾಲ್ವ್ಮೆಂಟ್ ಇತ್ತು, ಅದರಲ್ಲಿ ಈಗ ಅಭಿಮನ್ಯು ಹೆಸರು ಸಹ ಕೇಳಿ ಬಂದಿರೋದ್ರಿಂದ ಎರಡನೇ ಬಾರಿ ಈ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರೋದ್ದು. ಮೊದಲ ಬಾರಿ ನೋಟಿಸ್ ಕೊಟ್ಟಾಗಲೂ ಸಹ ಅಭಿಮನ್ಯು ಮಿಥುನ್ ಒಂದು ಸೈಯದ್ ಮುಸ್ತಕಲಿ ಒಂದು ಟ್ರೋಫಿ ಇರೋದ್ರಿಂದ ಆ ಒಂದು ಪಂದ್ಯದಲ್ಲಿ ಸಹ ಆಡ್ತಿದ್ರು. ಈ ಸಂದರ್ಭದಲ್ಲಿ ಅವರು ಕೆಲವು ಕಾಲಾವಕಾಶವನ್ನ ಕೇಳಿ ಒಂದು ಸಮಯವನ್ನು ಸಹ ಕೋರಿದ್ರು. ಆದ್ರೆ ಈಗ ಸುಮಾರು 10 ದಿನಗಳು ಕಳೆದ್ರು ಸಹ ಇನ್ನೂ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದ್ರಿಂದ ಈಗ ಸಿಸಿಬಿ ಪೊಲೀಸರು ಎರಡನೇ ಬಾರಿ ಒಂದು ನೋಟಿಸ್ ಅನ್ನ ಕೊಟ್ಟು ಆದಷ್ಟು ಬೇಗ ವಿಚಾರಣೆಗೆ ಬರುವಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಪೃಥ್ವಿ. ಸೊ ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ನೋಡ್ತಾ ಇದೀರಾ ಇಲ್ಲಿ ಪ್ರಮುಖವಾಗಿ ಕೆಪಿಎಲ್ ಮ್ಯಾಚ್ ಫಿಕ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮನ್ಯು ಮಿಥುನ್ಗೆ ಮತ್ತೊಮ್ಮೆ ನೋಟಿಸ್ ಅನ್ನ ನೀಡಲಾಗಿದೆ. ಮೊದಲ ಬಾರಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಟೂರ್ನಿಯಲ್ಲಿ ಭಾಗಿಯಾಗಿದ್ದಂತ ಹಿನ್ನೆಲೆಯಲ್ಲಿ ಕಾಲಾವಕಾಶವನ್ನ ಕೇಳಿದ್ರು, ಆದ್ರೆ ಇದುವರೆಗೂ ವಿಚಾರಣೆಗೆ ಹಾಜರಾಗದಂತ ಹಿನ್ನೆಲೆಯಲ್ಲಿ ನಿನ್ನೆ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗಿರುವಂತಹ ಅಭಿಮನ್ಯು ಮಿಥುನ್ ಅವರಿಗೆ.